ಉಪಆಯುಕ್ತರು, ಅಬಕಾರಿ ಅಧಿಕಾರಿಗಳು ರಾಯಚೂರು ಜಿಲ್ಲೆ. ರಾಯಚೂರು ಆದೇಶದ ಮೇರೆಗೆ ಲಿಂಗಸೂರು ತಾಲೂಕಿನ ವಲಯ ವ್ಯಾಪ್ತಿಯಲ್ಲಿ 3 ವರ್ಷಗಳಿಂದ 4,56,000 ಮೊತ್ತದ 1,145 ಲೀಟರ್ ಮದ್ಯ, 125.3 ಲೀಟರ್ ಬಿಯರ್, 153.5 ಕಳ್ಳ ಬಡ್ಡಿ ಸಾರಾಯಿ, 648 ಬೆಲ್ಲದ ಕೊಳೆ ಹಾಗೂ 10 ಕೆಜಿ ಬೆಲ್ಲವನ್ನು ವಶಪಡಿಸಿಕೊಂಡಿದ್ದು, ಇಂದು ಆ ಮದ್ಯವನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ತಾಲೂಕಿನ ಹೊರವಲಯದ ಸಾರ್ವಜನಿಕ ನಿಷೇಧ ಪ್ರದೇಶದಲ್ಲಿ ರೂಲರ್ ವಾಹನದ ಮೂಲಕ ನಾಶಪಡಿಸಿದರು. ಇದೇ ಸಂದರ್ಭದಲ್ಲಿ ರಾಯಚೂರು ಉಪವಿಭಾಗ ಅಬಕಾರಿ ಅಧಿಕಾರಿಗಳು ಇದ್ದರು. ಅಬಕಾರಿ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾಗಿರುವ 1,145 ಲೀಟರ್ ಮದ್ಯ, 125 ಲೀಟರ್ ಬಿಯರ್, 153 ಲೀಟರ್ ಕಳ್ಳಬಟ್ಟಿ ಸಾರಾಯಿ, 648 ಲೀಟರ್ ಬೆಲ್ಲದ ಕೊಳೆ ಮತ್ತು 10 ಕೆಜಿ ಬೆಲ್ಲ, ಇಷ್ಟೆಲ್ಲ ಮುದ್ದೆ ಮಾಲನ್ನು ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ರಾಯಚೂರವರ ಆದೇಶದ ಮೇರೆಗೆ ಇವತ್ತು ನಾವು ನಾಶಪಡಿಸಿ ಪಂಚನಾಮ ಅಡಿಯಲ್ಲಿ ನಾಶಪಡಿಸಿರ್ತೇವೆ. ಈ ಮುದ್ದೆ ಮಾಲನ್ನು ಲಿಂಗಸೂರು ವಲಯ ವ್ಯಾಪ್ತಿಯಲ್ಲಿ ಕಳೆದ 3 ವರ್ಷಗಳಿಂದ ಜಪ್ತಿ ಮಾಡಿದಂಥ, ವಿವಿಧ ಪ್ರಕರಣಗಳಲ್ಲಿ ಜಪ್ತಿ ಮಾಡಿದಂಥ ಮುದ್ದೆ ಮಾಲಾಗಿರುತ್ತದೆ. ಅದೊಂದು ವಿಡಿಯೋ ಕಳಿಸ್ತೀನಿ ನೋಡಿ. ಸರ್ ಅದು